ಚರ್ಚ. ಹಲೋ, ಆಕ್ಚುಲಿ ನೆನ್ನೆ ಎಲ್ಲಿ ಹೋಗಿದ್ದೆ, ಚಿಕ್ಕಪೇಟೆ ರಾಜಾ ಮಾರ್ಕೆಟ್ ಎಲ್ಲ ಸುತ್ತಾಡಿದ್ವಿ. ಸ್ವಲ್ಪ ಅಷ್ಟೇ ನಾನು ಶೂಟ್ ಮಾಡಿದ್ದೀನಿ, ಯಾಕಂದ್ರೆ ಆ ಒಂದು ಎಕ್ಸೈಟ್ಮೆಂಟು ಶಾಪಿಂಗ್ ಮಾಡೋ ಅಲ್ಲಿ ಗಡಿ ಬಿಡಿ ಜನ ಇದ್ರ ಮಧ್ಯೆ ನಮ್ ವಿಡಿಯೋ ಕ್ಯಾಮ್ರಾ ತೆಗಿಬೇಕನ್ನೋದೇ ನೆನಪಾಗ್ಲಿಲ್ಲ. ಸ್ವಲ್ಪ ಮತ್ತೀಗೆ ಮಾತ್ರ ತೋರಿಸಿದ್ದೀನಿ ನಿಮಗೆ. ಇವತ್ತು ಫ್ರೆಂಡ್ ಮನೆಗೆ ಹೋಗ್ತಾ ಇದ್ದೀವಿ, ಅಲ್ಲೇನು ಶೂಟ್ ಮಾಡಲ್ಲ. ಫ್ರೆಂಡ್ ಮನೆಯಿಂದ ನೆಕ್ಸ್ಟ್ ಸ್ವಲ್ಪ ಏನೋ ಪರ್ಸ್ನಲ್ ಶಾಪಿಂಗ್ ಇದೆ, ಅದೆಲ್ಲ ಮುಗಿಸ್ಕೊಂಡು ಮನೆಗೆ ಬರೋ ಪ್ಲಾನ್ಸ್ ಇದೆ. ನೋಡೋಣ, ಡಿ ಮಾರ್ಟ್ಗೊಂದು ಹೋಗ್ಬೇಕಂತ ಅನ್ಕೊಂಡಿದ್ದೀವಿ. ಎಲ್ಲೆಲ್ಲ ಹೋಗಿ ಇಲ್ಲಿ ಲೆಫ್ಟ್ ಹಾಕಿ ಒಂಚೂರು ಇಲ್ಲಿದೆ ಡ್ರೈ ಫ್ರೂಟ್ ಶಾಪ್. ಹೌದಾ, ಅರ್ಚನ ಹೋಗ್ಬಿಡ, ನೀವೇ ಹೋಗ್ಬರ್ತೀರಾ? ಹೋಗ್ಬಿಡ. ಅಲ್ಲಿಂದ ಅಂದರೆ ಸುಧಾ ಅವ್ರ ಮನೆಯಿಂದ ಬೆಳಗ್ಗೆ ಆರಾಮಾಗಿ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಆಲೂ ಪರಾಟ ಮಾಡಿದ್ವಿ. ನೈಟ್ಗೆ ಅಕಸ್ಮಾತ್ ನಾವು ಬರೋದು ಸಂಜೆ ಆಗಿಬಿಟ್ರೆ ಎನರ್ಜಿನೇ ಇರೋಲ್ಲ ಕುಕ್ ಮಾಡೋಕ್ಕೆ, ಹಾಗಾಗಿ ಪಾಲಕ್ ರೈಸ್ ಮಾಡೋಣ ಅಂತ ಪಾಲಕ್ ಸೊಪ್ಪೆಲ್ಲ ಬ್ಲ್ಯಾಂಚ್ ಮಾಡಿ ಎಲ್ಲ ಅದು ರೆಡಿ ಮಾಡಿಟ್ಟೇ ಬಂದಿದ್ವಿ ನಾವು, ಹೋಗಿ ಒಂದು ರೈಸ್ ಮಾಡಿಕೊಂಡ್ರೆ ಆಗತ್ತೆ ಅಂತ. ಸೊ ದೋಸೆ ಸಾರಿ ಆಲೂ ಪರಾಟ ತಿನ್ಕೊಂಡು ಮನೆ ಹೊರಟ್ವಿ. ಈಗ ಫ್ರೆಂಡ್ ಮನೆಗೆ ಹೋಗ್ತಾ ಇದ್ದೀವಿ. ಸೊ ಕೆಲವೊಂದು ಪರ್ಸ್ನಲ್ ಇಶ್ಯೂ ಪ್ರಾಬ್ಲಮ್ಸ್ ಅಂದರೆ ಅವರ ಒಂದು ಪ್ರೈವಸಿಗೆ ನಾವು ತೊಂದರೆ ಕೊಡಬಾರ್ದು, ಇದು ಯಾವಾಗಲೂ ಹೇಳ್ತಾ ಇರ್ತೀನಿ. ಸೊ ಯಾರು ಇಷ್ಟಪಡಲ್ಲ ಅಲ್ಲಿ ನಾನು ಶೂಟ್ ಮಾಡೋಕ್ಕೆ ಹೋಗೋದೇ ಇಲ್ಲ. ಮೋರೋವರ್ ನಾನೇ ಸ್ವಲ್ಪ ಆ ಥರ ಇರುವಾಗ ಕೆಲವೊಂದು ಜಾಗದಲ್ಲಿ ನಾನೇ ರೆಕಾರ್ಡ್ ಮಾಡೋಕ್ಕೆ ಹೋಗಲ್ಲ, ನನ್ನನ್ನು ನಾನು ತೋರಿಸ್ಕೊಳಕ್ಕೆ ಹೋಗಲ್ಲ. ಆಗಿದ್ದಾಗ ಬೇಡ ಅಂದವ್ರದ್ದು ಹೇಗೆ ಇದು ಮಾಡೋದು. ತುಂಬ ಖುಷಿಯಾಗಿ ಒಂದು ಗಂಟೆ ಸ್ಪೆಂಡ್ ಮಾಡಿ ಮಧ್ಯಾಹ್ನ ಲಂಚ್ ಕೂಡ ಅಲ್ಲೇ ಫ್ರೆಂಡ್ ಮನೆಯಲ್ಲೇ ಮುಗಿಸ್ಕೊಂಡು ನಾವು ಬಂದ್ವಿ. ಅಲ್ಲಿಂದ ಸೀದಾ ಸಪ್ನ ಬುಕ್ ಹೌಸ್. ನಾನು ಸ್ವಲ್ಪ ಬುಕ್ಸ್ ಎಲ್ಲ ನೋಡಬೇಕಿತ್ತು, ಸಪ್ನ ಬುಕ್ ಹೌಸಿಗೆ ಬಂದು ಹಾಗೆ ಪಕ್ಕದಲ್ಲಿ ನ್ಯಾಷನಲ್ ಮಾರ್ಕೆಟ್ಗೆ ಹೋಗಿ, ನ್ಯಾಷನಲ್ ಮಾರ್ಕೆಟ್ ಎಸ್ ಎನ್ ಪ್ಲಾಜಾ ಅಂತೆ, ಓಕೆ ಎಸ್ ಎನ್ ಪ್ಲಾಜಾ, ಅಲ್ಲಿ ಏನು ತೊಗೊಂಡ್ರಿ ನೀವು ಅಂತ ನನಗೆ ನೀವು ಕೇಳಿದ್ರೆ ಇವತ್ತು ನಾನು ಹೇಳುವಾಗ ನಿಮಗೆ ಡೆಫಿನೆಟ್ಲಿ ಏನೂ ಅರ್ಥ ಆಗಲ್ಲ. ಬಟ್ ನಾಳೆ ವೀಣಾ ಶ್ರೀಧರ್ ಅವ್ರ ಮಗಳ ಮದುವೆ ಅದ್ಭುತವಾದ ಒಂದು ವಿಡಿಯೋ ನಾಳೆ ಹಾಕ್ತೀನಿ. ನಾಡಿದ್ದು ನಿಮಗೆ ನಾನೇನೆಲ್ಲ ಶಾಪಿಂಗ್ ಮಾಡ್ಕೊಂಡು ಬಂದೆ ತೋರಿಸ್ದಾಗ ಗೊತ್ತಾಗುತ್ತೆ, ಓಕೆ ಇದೆಲ್ಲ ಯೂಸ್ಫುಲ್ ಐಟಮ್ಸ್ ಅಪ್ಪ, ಇದೆಲ್ಲ ಸಿಗ್ತಾ ಅಂತ ನಿಮಗೂ ಅನಿಸತ್ತೆ. ಒಂದು ಚಿಕ್ಕ ಅಂಗಡಿ ಇದೆ, ನಾನು ಹೇಳಿದಾಗೆ ನಿಮಗೆ ಆ ಒಂದು ಕಾರ್ಡ್ ಡಿಸ್ಪ್ಲೇ ಮಾಡ್ತೀನಿ ನಿಮಗೆ, ನಾನು ಎಲ್ಲ ಥಿಂಗ್ಸ್ ತೋರಿಸ್ತಾ ಇರ್ತೀನಿ ನಾನು ಏನು ಶಾಪಿಂಗ್ ಮಾಡಿದೆ ಅಂತ. ಅದು ತೋರಿಸುವಾಗ ನಿಮಗೆ ಆ ವಿಸಿಟಿಂಗ್ ಕಾರ್ಡ್ ಡಿಸ್ಪ್ಲೇ ಮಾಡ್ತೀನಿ. ಸೊ ಆ ನಂಬರ್ನ ನೀವು ಕಾಂಟ್ಯಾಕ್ಟ್ ಮಾಡಿ ಹೋಗ್ಬೋದು. ನೀವು ನಂಬ್ತಿರೋ ಇಲ್ವೋ, ನಾವು ಹೋದಾಗ ಶೋಭರಾಜ್ ಇದಾರಲ್ಲ ಆ್ಯಕ್ಟರ್, ಕನ್ನಡ ಆ್ಯಕ್ಟರ್ ಶೋಭರಾಜ್ ಮತ್ತು ಅವರ ವೈಫ್, ಅವರು ಕೂಡ ಅದೇ ಅಂಗಡಿಯಲ್ಲಿ ಅವರು ಏನೋ ತೊಗೊಳ್ತಾ ಇದ್ರು. ನನಗನ್ನಿಸ್ತು ಓಕೆ ಎಷ್ಟು ಯೂಸ್ಫುಲ್ ಇದೆ, ಹಾಗಾದರೆ ಅದಕ್ಕೆ ಎಲ್ಲರೂ ಇಲ್ಲಿ ಬಂದು ತೊಗೊಳ್ತಾರೆ ಅಂತ. ಅಂಗಡಿ ಅಂದರೆ ಏನು ಅಂದ್ಕೊಂಡಿರ್ತೀರಾ? ಒಂದು ಅಂಗಡಿ ಅಂದರೆ ಒಂದು ಅಂದಾಜು ಇರುತ್ತೆ, 10 ಅಡಿ ಇರುತ್ತೆ, ಇಲ್ಲ ಒಂದು 6 ಅಡಿ 8 ಅಡಿ ಇರುತ್ತೆ ಅಂತ. ಬಟ್ ನಾವು ಹೋಗಿದ್ದುವು ಒಂದು 3 ಅಡಿ 3 ಅಡಿ ಅಂಗಡಿ, ಅಷ್ಟರಲ್ಲಿ ಅಷ್ಟು ಐಟಮ್ಸ್ನ ಸ್ಟೋರ್ ಮಾಡಿ ಇಟ್ಟಿದ್ದಾರೆ ಅವರು. ಸಾರಿ, ಇದು ಏನಪ್ಪ, ನನಗೆ ಆಲ್ರೆಡಿ ನೋಡಿ ಎಡಿಟಿಂಗ್ ಮಾಡುವಾಗನೇ ಮರ್ತೋಗಿದೆ ನಾವು ಇದು ಯಾವ ಜಾಗಕ್ಕೆ ಹೋಗಿದ್ವಿ ಅಂತ, ಜಸ್ಟ್ ರೆಕಾರ್ಡ್ ಮಾಡ್ತಾ ಇದ್ದೀನಿ. ಈ ಥರದ್ದು ಸಿಕ್ಕಾಪಟ್ಟೆ ದಾವಣಗೆರೆಯಲ್ಲಿ ಕೂಡ ಸ್ಟಾಲ್ಸ್ ಇರುತ್ತೆ, ಎಲ್ಲ ಆಫರ್ ಪ್ರೈಸು ಅದು ಇದು ಅಂತ. ನಾವೇನಾದರೂ ಆಸೆಗೆ ಬಿದ್ದು ತೊಗೊಂಡ್ರೆ ಅದು ಕ್ವಾಲಿಟಿ ಇರಲ್ಲ. ಸೊ ಅದೆಲ್ಲ ತೊಗೊಳ್ಳೋಕ್ಕೆ ಮುಂಚೆ ಯೋಚನೆ ಮಾಡಿ ನಿಮಗೆ ಅದ್ರ ಬಗ್ಗೆ ಮಾಹಿತಿ ಇದ್ದರೆ ತೊಗೋಬೇಕಾಗತ್ತೆ. ಸೊ ನಾನೇನು ಶಾಪಿಂಗ್ ಇಲ್ಲಿ ಮಾಡಿಲ್ಲದೆ ಇರೋದ್ರಿಂದ ನಾನು ನಿಮಗೇನು ಹೇಳೋಕ್ಕಾಗಲ್ಲ. ಸೊ ನಾವು ಅಲ್ಲಿಂದ ಸೀದಾ ಇವಾಗ ಎಸ್ ಎನ್ ಪ್ಲಾಜಾ ಒಳಗಡೆ ಹೋಗ್ತೀವಿ, ಆಪೋಸಿಟೇ ಇದೆ ಎಸ್ ಎನ್ ಪ್ಲಾಜಾ, ಅಲ್ಲಿ ಒಳಗಡೆ ಹೋಗ್ತೀವಿ. ಹಾಗೆ ಅದೆಲ್ಲ ಮುಗಿಸ್ಕೊಂಡು ಅಲ್ಲಿನ ಎಸ್ ಎನ್ ಪ್ಲಾಜಾ ಒಳಗೆ ನಾವೇನು ತೊಗೋಬೇಕೆಲ್ಲ ತೊಗೊಂಡಾದಮೇಲೆ ಪಕ್ಕದಲ್ಲೇ ಇರೋ ಹೋಟೆಲ್ಗೆ ಹೋದ್ವಿ, ಸುಖಸಾಗರ್. ದಯವಿಟ್ಟು ಯಾರು ಹೋಗಬೇಡ್ರಿ ಅಂತಲೇ ಹೇಳ್ತೀನಿ ನಾನು. ಅಪ್ಪ ದೇವ್ರಿ, ಆ ವಾಶ್ರೂಮ್ ನೆನ್ಸ್ಕೊಳ್ಳೋಕ್ಕೂ ಆಗಲ್ಲ. ಹಲೋ, ಆ್ಯಕ್ಚುಲಿ ನಾವೀಗ ಸಪ್ನ ಬುಕ್ ಹೌಸ್ ಬರ್ತಾ ಇದ್ದೀವಿ. ಸುಖಸಾಗರ್ ಹೋಟೆಲ್ಗೆ ಏನಾದ್ರು ಸ್ನ್ಯಾಕ್ಸ್ ಅಥವಾ ಜ್ಯೂಸ್ ಏನಾದರೂ ಕುಡಿಯೋಣ ಅಂದ್ಕೊಂಡು ಬಂದಿದ್ದೀವಿ ಇಲ್ಲಿ. ಜಸ್ಟ್ ಬಂದ್ವಿ, ಟಯರ್ಡ್ ಆಗಿದೆ, ಯಾಕಂದರೆ ಸಿಕ್ಕಾಬಿಡ ರೌಂಡ್ ಹೊಡೆದು ಹೊಡೆದು ಹೊಡೆದು. ನಾನು ಹೇಳ್ದಂಗೆ ಶಾಪಿಂಗ್ ಈ ಸಲ ಬೈ ವಾಕೇ ಮಾಡ್ತಾರೆ, ಅದೆಲ್ಲ ಕಡೆ ಹೋಗಿ ಹೋಗಿ ಪ್ರತಿ ಶಾಪ್ಗೂ ಹೋಗಿ ಏನಿದೆ ಏನಿಲ್ಲ ಅಂತ ನೋಡ್ಕೊಂಡು ಬರ್ತಾ ಇದ್ದೀವಿ. ಹಾಗೆ ಇಲ್ಲಿ ಪಕ್ಕದಲ್ಲಿ ಒಂದು ಯಾವ ನ್ಯಾಷನಲ್ ಮಾರ್ಕೆಟಲ್ಲಿ ಒಂದು ಪುಟ್ಟ ಅಂಗಡಿಯಲ್ಲಿ ಎಷ್ಟೊಂದು ಯೂಸ್ಫುಲ್ ಐಟಮ್ಸ್ ಅಂತ ತೊಗೊಂಡು ಬಂದಿದ್ದೀನಿ. ಕೃಷ್ಣೇಗೌಡರ ಶಾಪ್ ಅಂತ, ನಿಮ್ಮ ಮನೆಗೆ ಹೋದ್ಮೇಲೆ ನಾನು ಅದನ್ನು ತೋರಿಸ್ತೀನಿ, ಒಂದೊಂದು ಐಟಮ್ ತೋರಿಸ್ತೀನಿ. ಅಪ್ಪ ಈ ಥರ ಇರುತ್ತಾ ಅಂತ ನನಗೆ ಗೊತ್ತಿರಲಿಲ್ಲ, ಎಷ್ಟೊಂದು ಐಟಮ್ಸ್ ರಿಯಲಿ ಯೂಸ್ಫುಲ್, ನೀವೆಲ್ಲ ನೋಡಿದ್ರೆ ಡೆಫಿನೆಟ್ಲಿ ಅಲ್ಲಿಗೆ ಹೋಗ್ತೀರಾ ಅಂತ ಅನ್ಕೋತೀನಿ. ಸಾಧ್ಯ ಆದರೆ ನಂಬರು ಕೊಟ್ಬಿಡ್ತೀನಿ ನಿಮಗೆ. ತುಂಬ ಚೆನ್ನಾಗಿದೆ ನ್ಯಾಷನಲ್ ಮಾರ್ಕೆಟಲ್ಲಿ ಕೃಷ್ಣೇಗೌಡರ ಶಾಪ್ ಅಂತಂದರೆ ನಿಮ್ಗೆ ಸಿಗುತ್ತೆ. ಇಷ್ಟು ನೋಡೋಣ ಏನಂತ, ಏನಾದ್ರು ತಿಂದ್ಕೊಂಡು ಹೊರಡ್ತೀವಿ.
ಫಸ್ಟು ಒಬ್ಬರು ಹೋಗಿ ಬಂದರು, ವಾಶ್ರೂಮ್ ನೋಡ್ಕೊಂಬಂದು ನೀವು ಯಾರು ಅಲ್ಲಿ ಹೋಗೋದೇ ಇಲ್ಲ, ಹೋಗಬೇಡಿ ಅಂತ. ಈವಂದೋ ನಾವು ಸ್ಯಾನಿಟೈಸರ್ ಕ್ಯಾರಿ ಮಾಡ್ತೀವಿ, ನಾವು ಏನೇ ಇಟ್ಕೊಂಡು ನಾವು ಹೋಗ್ತೀವಿ ಅಂದರು. ದೇವ್ರ ಹಣೆಗೋ, ಅಷ್ಟೊಂದು ದೊಡ್ಡ ಹೋಟೆಲ್, ಅಷ್ಟು ರೆಪ್ಯೂಟೆಡ್ ಹೋಟೆಲಲ್ಲಿ ಈ ಮೇಂಟೆನೆನ್ಸ್ ನೋಡಿ ತುಂಬಾ ಬೇಜಾರಾಗ್ಬಿಡ್ತು ನಮಗೆ. ಅಕ್ಕ ಒಂದು ಅರ್ಚನಾ ಸ್ಯಾಂಡ್ವಿಚ್ ತೊಗೊಂಡ್ಲು, ನಾವು ಒಂದು ಸೇವ್ ಪುರಿ ಡ್ರೈ ಇರುತ್ತಲ್ವ, ಅಟ್ಲೀಸ್ಟ್ ಅದಾದರೂ ತಿನ್ನೋಣ, ತುಂಬ ಹಶವಾಗಿತ್ತು ಅಂದ್ಕೊಂಡು ಆರ್ಡ್ರ್ ಮಾಡಿದ್ವಿ. ಮಸಾಲ ಚಾಯ್ ತೊಗೊಂಡ್ವಿ, ಚಾಯ್ ತೊಗೊಂಡ್ರೆ ಆ ಕಪ್ ಸಾಸರ್ ಆ್ಯಂಡ್ ಕಪ್ ಮೇಲೆ ಅಷ್ಟು ಗಲೀಜಿತ್ತು. ಸೀರಿಯಸ್ಲಿ ನಾನು ಹೋಟೆಲ್ ಹೆಸರು ಮೆನ್ಷನ್ ಮಾಡಿದ ಮೇಲೆ ಅನಿಸ್ತು ನಾನು ಯಾಕೆ ಮೆನ್ಷನ್ ಮಾಡಿದ್ನಪ್ಪ ಅಂತ. ನೀವ್ಯಾರಾದರೂ ಆ ಕಡೆ ಹೋದರೆ ದಯವಿಟ್ಟು ಬೇರೆ ಎಲ್ಲಾದರೂ ಹೋಗಿ ನೋಡಿಕೊಂಡು ಇದಕ್ಕೆ ಮಾತ್ರ ಹೋಗಬೇಡಿ, ಯಾಕಂದರೆ ಹೈಜಿನ್ ಯಾರೆಲ್ಲ ಇಷ್ಟಪಡ್ತಿರೋ ಅಥವಾ ಯಾರು ಫಾಲೋ ಮಾಡ್ತಿರೋ ಅಂಥವ್ರು ಹೋದರೆ 5 ನಿಮಿಷ ಅಲ್ಲಿ ಇರೋಕ್ಕಾಗಲ್ಲ, ಅಷ್ಟು ಮೇಂಟೆನೆನ್ಸ್ ವರ್ಸ್ಟ್ ಆಗಿದೆ. ತುಂಬ ಬೇಜಾರಾಯಿತು ನನಗೆ, ಹೋಗಿ ಯಾಕೆ ಹೋಗಿದೆ ಅಂತ. ಹಾಗೆ ಒಂದು ಸೇವ್ ಪುರಿ, ಒಂದು ಮಸಾಲ ಪುರಿ, ಒಂದು ಸ್ಯಾಂಡ್ವಿಚ್, ಮಸಾಲ ಚಾಯ್, ಇಷ್ಟಕ್ಕೇ ಎಷ್ಟು ಚಾರ್ಜ್ ಮಾಡಿದರೆ 550 ರುಪೀಸು ಏನೋ ನಾ ಪೇ ಮಾಡಿದ್ದು. ಬಿಲ್ ಹಾಗೆ ಇಟ್ಕೊಂಡು ಬಂದಿದ್ದೀನಿ ನನಗೆ, ಯಾಕಂದರೆ ಆ ಒಂದು ಮೇಂಟೆನ್ಸ್ ಓಕೆ ಆ ಲೆವೆಲಿಗೆ ಏನಾದರೂ ಕ್ಲೀನಾಗಿದ್ದರೆ ನಿಜವಾಗ್ಲೂ ಪೇ ಮಾಡೋಣ, ಅಟ್ಲೀಸ್ಟ್ ಅವರ ಮೇಂಟೆನೆನ್ಸಿಗೆ ನಾವು ಕೊಡಬೇಕು ಬಿಡು ಅಂತ ಅನಿಸುತ್ತೆ. ಎಷ್ಟೋ ಕಡೆ ನಾವು ಹೋದಾಗ 550 ಏನು 1000 ರುಪೀಸ್ ಆದರೂ ನಾವು ಪೇ ಮಾಡ್ಬೋದು, ಯಾಕಂದರೆ ಅಷ್ಟು ಕ್ಲೀನಾಗಿರುತ್ತೆ. ಆದರೆ ಅಷ್ಟು ಬೇಜಾರಾಯಿತು ಅಷ್ಟು ದುಡ್ಡು ಕೊಟ್ಟು, ಯಾಕಂದರೆ ಇವ್ರು ಮಾಡಿರೋ ಈ ಕೆಲಸಕ್ಕೆ ಇಷ್ಟು ದುಡ್ಡ ಅಂತ. ಇಲ್ಲೊಂದು ವಿಷಯನ ಅಬ್ಸರ್ವ್ ಮಾಡಿ, ಗೋಡೆಗಳ ಮಧ್ಯದಲ್ಲಿ ಆ ಬೇರ್ ಬಂದಿರುತ್ತಲ್ಲ ಅಲ್ಲೆಲ್ಲ ಗಿಡ ಬಂದಿದೆ. ಸ್ಟ್ರಗಲ್ ಫಾರ್ ಎಕ್ಸಿಸ್ಟೆನ್ಸ್ ನಿಮಗೆಲ್ಲ ಗೊತ್ತಿರುತ್ತೆ, ಇದಕ್ಕೆ ಹೇಳ್ತಾರೆ ಅನಿಸುತ್ತೆ. ನನಗೂ ಅದೊಂದು ಸಡನ್ನಾಗಿ ತಲೆಗೆ ಫ್ಲ್ಯಾಶ್ ಆಯಿತು, ಎಲ್ಲಿ ಜಾಗ ಇಲ್ದಿದ್ರೂ ಅಲ್ಲೇ ಒಂಚೂರು ತೂರ್ಕೊಂಡು ಬೆಳ್ಕೊಂಡಿದ್ದಾವೆ ಗಿಡಗಳು. ಮನುಷ್ಯರು ಹಾಗೆ ಅಲ್ವಾ, ಹಾಗೆ ಮಾಡಿದ್ರೆ ಅಂದರೆ ಸಿಕ್ಕ ಅವಕಾಶಗಳನ್ನು ಬಳಸ್ಕೊಂಡ್ರೆ ಎಲ್ಲರೂ ಏನಾದರೂ ಸಾಧನೆ ಮಾಡ್ಬೋದು. ಈ ಗಿಡಗಳನ್ನೇ ನಾವು ಉದಾಹರಣೆಯಾಗಿ ತೊಗೋಬೋದು, ನೋಡ್ತಾ ಹೋಗಿ ನಿಮ್ಗೆ ಗೊತ್ತಾಗತ್ತೆ. ಎಲ್ಲರೂ ನೋಡಿರ್ತೀರ, ಇದೇನು ಹೊಸದಲ್ಲ, ಬಟ್ ನನ್ನ ಮನಸ್ಸಿಗೆ ಬಂದಿದ್ದು ಅದೇನೇ ಅಲ್ಲಿ ಹೋಗುವಾಗ. ನೋಡಿ ಎಷ್ಟು ಚೆನ್ನಾಗಿ ಆ ಒಂದು ಚಿಕ್ಕ ಚಿಕ್ಕ ಜಾಗಗಳಲ್ಲೇ ಹೊರಗಡೆ ಬಂದು ಬೆಳ್ಕೊಂಡಿದೆ, ಹೆಮ್ಮರವಾಗಿದೆ. ಸೊ ನಾವು ಪ್ರಯತ್ನ ಪಟ್ಟರೆ ಜಾಗ ಎಷ್ಟಿದ್ರೇನೋ, ಅವಕಾಶ ಎಷ್ಟು ಚಿಕ್ಕದಾಗಿದ್ದರೂ ಏನೋ, ನಾವು ದೊಡ್ಡ ಮರವಾಗಿ ಬೆಳ್ಕೋಬೋದು. ಸೊ ಯೋಚನೆ ಮಾಡಿ ಈ ಒಂದು ವಿಷಯನ. ಓಕೆ, ಸಂಜೆ ಆಗ್ತಾ ಆಗ್ತಾ ಬ್ಯಾಂಗ್ಳೂರು ಸಿಟಿ ನೋಡೋಕ್ಕೆ ಚಂದ, ಯಾಕಂದರೆ ಕಲರ್ಫುಲ್ ಆಗಿಬಿಡುತ್ತೆ, ಲೈಟ್ ಜಗಮಗ ಜಗಮಗ ಅಂತಿರುತ್ತೆ. ಹಾಗೆ ನಮ್ಮಲ್ಲೆಲ್ಲ 10 ಗಂಟೆಗೆ ಕೂಡ ನಾವು ಆರಾಮಾಗಿ ಶಾಪಿಂಗು ಹೋಗ್ಬೋದು, ಅಥವಾ ಐ ಮೀನ್ಸ್ ವಾಪಸ್ ಬರುವಾಗನೂ 10 ಗಂಟೆ ಆದರೂ ಏನಿರಲ್ಲ. ಬಟ್ ಬ್ಯಾಂಗ್ಳೂರು ಏನಾಗುತ್ತೆ, ಶಾಪ್ಸ್ ಎಲ್ಲ ಕ್ಲೋಸ್ ಆಗಿಬಿಡುತ್ತೆ ಬೇಗ ಅಂದ್ಕೊಂಡು ನಾವೇನು ಮಾಡ್ತಿದ್ವಿ, ಲಾಸ್ಟ್ 7:30 ತನಕ ಒಂದು ಟಾರ್ಗೆಟ್ ಇಟ್ಕೊಳ್ತಾ ಇದ್ವಿ, 7:30 ಅಷ್ಟರಲ್ಲಿ ಮನೆಗೆ ಬರಬೇಕು ಅಂತ. ಆದರೂ 8 ಮಾಡ್ಕೊಂಡು ಬಿಡ್ತಿದ್ವಿ. ನಾವು ಪ್ಲ್ಯಾನ್ ಮಾಡಿ ಹೋಗಿದ್ದ ಪ್ರಕಾರ ಎಲ್ಲ ಕೆಲಸನೂ ಆಗಲಿಲ್ಲ, ಅಂದರೆ ಇವತ್ತಾಯಿತು, ಇನ್ನೊಂದೆರಡು ಜಾಗಕ್ಕೆ ಹೋಗ್ಬೇಕಂತ ಅಂದ್ಕೊಂಡಿದ್ದು ಹೋಗಲಿಲ್ಲ. ಡಿ ಮಾರ್ಟ್ ಅಂತ ನಮ್ಮ ಅರ್ಚನಾ ಹೇಳ್ತಾನೆ ಇದ್ಲು, ಬಟ್ ನಾವೆಲ್ಲ ಹೇಳಿ ಒಳಗೆ ಬೇಡ ಕ್ಯಾನ್ಸಲ್ ಮಾಡಿಸಿದ್ವಿ. ಡಿ ಮಾರ್ಟಲ್ಲಿ ಏನಂತ ನಿಮಗೆ ಕ್ವಾಲಿಟಿ ಇರೋವಂಥ ಐಟಮ್ಸ್ ಸಿಗಲ್ಲ, ಚೀಪ್ ಅಂತೇಳಿ ನಾವೇನಾದರೂ ಹೋದರೆ ಏನಾಗುತ್ತೆ, ಒಂದು ತನ್ನ ಮೇಲೆ ಮನಸ್ಸಿಗೆ ಬೇಜಾರಾಗುತ್ತೆ, ಬೇಡ ಬೇಡ ಡಿ ಮಾರ್ಟ್ ಕಡೆಗೆ ಹೋಗೋದೇ ಬೇಡ ಅಂತ ಅವಳನ್ನು ಬಿಡಿಸಿದ್ವಿ. ಸೊ ನೆಕ್ಸ್ಟ್ ಡೇ ನಾನು ಮಾಲ್ಗೆಲ್ಲ ಹೋದ್ನಲ್ಲ, ಆಗ ಅವಳಿಗೆ ಹೇಳಿದೆ ಏನಾದರೂ ತೊಗೊಳ್ಳೋದಿದ್ರೆ ಇವಾಗ ತಗೋ, ಬ್ರ್ಯಾಂಡೆಡಲ್ಲೇ ತಗೋ, ಅಟ್ಲೀಸ್ಟ್ ನಾವು ಕೊಟ್ಟಿದ್ದ ದುಡ್ಡಿಗೆ ಒಳ್ಳೆ ಕ್ವಾಲಿಟಿದಾದರೂ ಸಿಗುತ್ತೆ ಅಂತ ಹೇಳಿ ನೆಕ್ಸ್ಟ್ ಡೇ ಶಾಪಿಂಗ್ ಮಾಡಿದ್ದು. ಸೊ ನಾವು ನೆಕ್ಸ್ಟ್ ಮಾರ್ನಿಂಗ್ ಅರ್ಲಿ ಮಾರ್ನಿಂಗ್ ಏನಿಲ್ಲ, ಬ್ರೇಕ್ಫಾಸ್ಟ್ ಮುಗಿಸಿನೇ ಹೊರಟ್ವಿ. ನೆಕ್ಸ್ಟ್ ಡೇ ನಿಮಗೆ ಮಾಲ್ದು ಒಂದು ನೋಟ ತೋರಿಸ್ತೀನಿ. ಗುಡ್ ಮಾರ್ನಿಂಗ್ ಎಲ್ರಿಗೆ, ಆ್ಯಕ್ಚುಲಿ ನಾವೀಗ ಹೊರೇನ್ ಮಾಲ್ ಹೊರಟಿದ್ದೀವಿ, ಸದು ನಾನು ಅರ್ಚನಾ. ಹ್ಞೂ, ನಾನು ಬರ್ತಿದ್ದೀನಿ ಅಂತ ಅರ್ಚನಾ. ಆ್ಯಕ್ಚುಲಿ ಇವತ್ತು ಲಾಸ್ಟ್ ಡೇ, ಸಂಡೇ. ಇವತ್ತೆಲ್ಲ ಸ್ವಲ್ಪ ಶಾಪಿಂಗ್ ಒಂಚೂರು ಬಟ್ಟೆ ತೊಗೊಳ್ಳಿದೆ ತೊಗೊಂಡು, ಆಮೇಲೆ ನೈಟ್ ಮದುವೆ ಹೋಗ್ತೀವಿ, ರಿಸೆಪ್ಷನ್ ಹೋಗ್ತೀವಿ, ಎಲ್ಲರೂ ಹೋಗ್ತೀವಿ. ಸದಾ ಬರಲಿಲ್ಲ ಈಗ, ಕೆಲಸ ಇತ್ತು ಮನೇಲಿ, ಹಾಗಾಗಿ ನಾವು 3 ಜನ ಹೊರಟಿದ್ವಿ. ಇಲ್ಲ ತಿಂದಿಲ್ಲ, ಮಧ್ಯಾಹ್ನ ಅಷ್ಟು ವಾಪಸ್ ಬಂದು ನೆಕ್ಸ್ಟ್ ಕೆಲಸಗಳು. ತುಂಬ ರೆಕಾರ್ಡ್ ಮಾಡ್ತಾ ಇಲ್ಲ, ತುಂಬ ತೋರಿಸಿಲ್ಲ ಅಂತ ಬೇಜಾರಾಗ್ಬಿಡಿ. ಆ್ಯಕ್ಚುಲಿ ಕೆಲವು ಕಡೆ ಪ್ರೈವಸಿ ಅನ್ಸುತ್ತೆ, ಬೇಡ ಬಿಡು ಅಂತ ಅನ್ಸ್ಬಿಡುತ್ತೆ, ಹಾಗಾಗಿ ರೆಕಾರ್ಡ್ ಮಾಡಿಲ್ಲ ಅಷ್ಟೇ. ಹೋಗಿ ನಿಮಗೆಲ್ಲ ಅರ್ಥ ಆಗುತ್ತೆ, ಬನ್ನಿ ಮಾವು ಹೋಗೋಣ. ಸೊ ಸ್ಟ್ರೈಟಾಗಿ ಒರಾಯನ್ ಮಾಲ್ಗೆ ಹೋದ್ವಿ. ಸಂಜೆ ವೀಣಾ ಅವರ ಮಗಳ ಮದುವೆಗೆ ಹೋಗಬೇಕಿತ್ತಲ್ಲ, ಮಧ್ಯಾಹ್ನ ಬೆಳಗ್ಗೆ ನಾವು ಹೋಗಿದ್ದು, ಮಧ್ಯಾಹ್ನ 1 ಗಂಟೆಗೆಲ್ಲ ವಾಪಸ್ ಬಂದು
ಸ್ವಲ್ಪ ರೆಸ್ಟ್ ಮಾಡೋಣ, ರೆಸ್ಟ್ ಮಾಡಿ ಆಮೇಲೆ ಮದುವೆಗೆ ಹೋದ್ರೆ ಆಯಿತು, ನೈಟು ಮತ್ತೆ ಜರ್ನಿ ಮಾಡಬೇಕು, ನಿದ್ರೆ ಆಗಲ್ಲ, ಈ ಒಂದು ಇದ್ಕೊಂಡು ಪ್ಲ್ಯಾನ್ ಮಾಡಿದ್ವಿ. ಕರೆಕ್ಟಾಗಿ ಎಲ್ಲದೂ ಅಂದ್ಕೊಂಡಾಗೆ ಆಯಿತು. ಮದುವೆನ ಬೆಳಗ್ಗೆನೇ ಹೋಗಬೇಕಿತ್ತು ಅಂತ ಅನಿಸ್ತು. ನನಗೆ ವೀಣಾ ತುಂಬ ಹೇಳಿದರು, 3 ದಿನ ನಮ್ಮ ಮದುವೆ ಅಟೆಂಡ್ ಮಾಡಿ ಅಂತ ಹೇಳಿದ್ರು, ಅಟ್ಲೀಸ್ಟ್ 1 ಡೇನಾದರೂ ಬನ್ನಿ, ಫುಲ್ ಡೇ ನೀವು ಆ ಶಾಸ್ತ್ರಗಳನ್ನು ನೋಡಿ ಅಂತ. ನಾನು ಮಿಸ್ ಮಾಡಿಕೊಂಡೆ, ಅಲ್ಲೇ ಇದ್ದು ಅವತ್ತು ಬೆಳಗ್ಗೆ ಹೋಗ್ಬೋದಿತ್ತಲ್ಲ ಅಂತ ಆಮೇಲೆ ಅನಿಸ್ತು. ಪಂಜಾಬಿ ಡೋಲೆಲ್ಲ ಇತ್ತು ವೆಲ್ಕಮ್ಗೆ ಅಂತ ಹೇಳಿದ್ರು. ಸುಮಾರು ಇದನ್ನು ಮಿಸ್ ಮಾಡಿದೆ, ಆದರೂ ನಾನು ಕ್ಯಾಪ್ಚರ್ ಮಾಡಿರೋ ಅಷ್ಟು ಮಾತ್ರ ಅದ್ಭುತವಾಗಿತ್ತು ಆ ಒಂದು ಈವೆಂಟ್. ಅಂದರೆ ರಿಂಗ್ ಸೆರೆಮನಿ, ನಾವು ನೈಟ್ ರಿಸೆಪ್ಷನ್ ಮತ್ತು ರಿಂಗ್ ಸೆರೆಮನಿ ಇತ್ತು, ಅದನ್ನು ನಾನು ಕ್ಯಾಪ್ಚರ್ ಮಾಡ್ಕೊಂಡು ಬಂದಿದ್ದೀನಿ. ನೆಕ್ಸ್ಟ್ ಮಾರ್ನಿಂಗ್ ಮುಹೂರ್ತಕ್ಕಂತೂ ನಾನು ಇರಲಿಲ್ಲ, ಹೊರಟುಬಿಟ್ಟೆ. ನನಗೆ ಒಂದು ಪ್ರೆಸೆನ್ಸ್ ಅಲ್ಲಿ, ಒಂದು ನನ್ನ ಇರುವಿಕೆ ನಂಗೆ ತುಂಬ ಮುಖ್ಯ ಆಗಿತ್ತು. ಅವ್ರನ್ನ ಭೇಟಿಯಾಗಬೇಕು, ಮಾತಾಡಿಸ್ಬೇಕು ಅಂತ. ನೀವೆಲ್ಲ ನಂಬ್ತಿರೋ ಇಲ್ವೋ ನನಗೆ ಗೊತ್ತಿಲ್ಲ, ಸತ್ಯ ಹೇಳ್ತೀನಿ, ವೀಣಾ ಅವ್ರನ್ನ ನಾನು ಮುಖತಃ ಭೇಟಿ ಆಗ್ತಾ ಇರೋದು ಇದು ಮೊದಲನೇ ಸಲ. ಇಲ್ಲಿವರೆಗೂ ನಾನು ವೀಣಾ ಅವ್ರನ್ನ ಫೋನಲ್ಲೇ ಮಾತಾಡಿರೋದು. ತುಂಬ ಯೂಟ್ಯೂಬರ್ಸ್ ಜೊತೆ ನನ್ನ ಕಾಂಟ್ಯಾಕ್ಟ್ ಇಲ್ಲ, ಹಾಗಾಗಿ ನಾನು ಯಾರ ಜೊತೆನೂ ಮಾತಾಡಿಲ್ಲ. ಬಟ್ ವೀಣಾ ಅವರು ಮನಸ್ಸಿಗೆ ತುಂಬ ಹತ್ತಿರ ಆಗಿಬಿಟ್ರು ಬೇಗನೆ. ಹಾಗೆ ನಿಮಗೆಲ್ಲ ಗೊತ್ತು, ರುಕ್ಮಿಣಿನೂ ನನಗೆ ಪರಿಚಯ ಅಂತ ನಿಮ್ಗೆ ಹೇಳ್ತಾ ಇರ್ತೀನಿ. ಬೆಳಗಾಂ ಹೋಗಬೇಕು ಹೋಗಬೇಕು ಅಂತ ಹೇಳೋದು ಪೋಸ್ಟ್ಪೋನ್ ಮಾಡೋದು ಆಗ್ತದೆ, ಯಾಕಂದರೆ ರುಕ್ಮಿಣಿಗೆ ಆದರೆ ಅರ್ಥ ಮಾಡಿಸ್ಬೋದು, ಬರ್ತೀವಿ ಕಣೆ, ನೆಕ್ಸ್ಟ್ ಮಂತ್ ಬರ್ತೀನಿ ಕಣೆ, ಈ ಮಂತ್ ಎಂಡ್ ಬರ್ತೀನಿ ಕಣೆ ಅಂತ. ಏ ಅಕ್ಕ ನೀನು ಯಾವಾಗ ಬರ್ತೀಯ, ನಾನು ಕಾದು ಕಾದು ಸಾಕಾಯಿತು ಅಂತ ಹೇಳ್ತಾ ಇರ್ತಾಳೆ ರುಕ್ಮಿಣಿ. ಸೊ ಅಲ್ಲಿಗೂ ಒಂದು ವಿಸಿಟ್ ಕೊಟ್ಟು ಬರಬೇಕು. ಏನಂದರೆ ಪ್ರಪಂಚದ ಅಭಿಪ್ರಾಯ ಏನೋ ಗೊತ್ತಿಲ್ಲ, ನನ್ನ ಇಷ್ಟ ಕಷ್ಟಗಳೇ ಡಿಫ್ರೆಂಟ್ ಆಗಿರುತ್ತೆ. ನನಗೆ ವೀಣಾ ಅವರು ನಾರ್ತ್ ಆದರೆ ರುಕ್ಮಿಣಿ ಸೌತ್ ಅಂದ್ಕೊಳ್ಳಿ, ಅಂದರೆ ಎಲ್ಲ ರೀತಿಯಲ್ಲೂ. ಆದರೂ ನನಗೆ ಇಬ್ಬರೂ ಪ್ರೀತಿ, ಇಬ್ಬರೂ ಇಷ್ಟ. ಸೊ ಎರಡು ಕಡೆ ವಿಸಿಟ್ ಮಾಡೋ ಆಸೆ ಇತ್ತು. ಆ್ಯಕ್ಚುಲಿ ಲಾಸ್ಟ್ ಟೈಮ್ ಬಂದಾಗೆ ವೀಣಾ ಅವ್ರ ಮನೆಗೆ ಹೋಗಿ ಬರೋಣ ಅಂತ, ಬಟ್ ಟೈಮ್ ಆಗಲಿಲ್ಲ. ಹೋಗಿ ಬಂದ್ವಿ, ನೈಟ್ ಅಂತೂ ಹೋದ್ವಿ, ತುಂಬ ಚೆನ್ನಾಗಿತ್ತಲ್ಲ. ಅದನ್ನು ನೀವು ನಾಳೆ ನೋಡ್ತೀರಾ, ಯಾಕಂದರೆ ಅದನ್ನು ತುಣುಕುಗಳನ್ನು ಹಾಕೋಕ್ಕಿಂತ ಆ ವ್ಲಾಗ್ನೇ ಮಾಡಿಬಿಡೋಣ ಅಂತ ಅಂದ್ಕೊಂಡು ಅವತ್ತು ಶೂಟ್ ಮಾಡಿದೆ. ಯಾಕಂದರೆ ವರ್ತ್ ವಾಚಿಂಗ್, ಎವ್ರಿ ಬಿಟ್ ವರ್ತ್ ವಾಚಿಂಗ್, ಅಷ್ಟು ನೀಟಾಗಿ ಅರೇಂಜ್ಮೆಂಟ್ಸ್ ಅಷ್ಟು ಗ್ರ್ಯಾಂಡ್ ಸ್ಕೇಲಲ್ಲಿ ಇತ್ತು. ನಿಮಗೆ ಗೊತ್ತಾಗತ್ತೆ, ನಾಳೆ ನಾವು ಒರಾಯನ್ ಮಾಲ್ಗೆ ಬಂದ್ವಿ. ಒರಾಯನ್ ಮಾಲ್ ಬಂದ ತಕ್ಷಣ ನಾನೇನು ತೊಗೊಂಡೆ ಮಾಲಲ್ಲಿ ಅಂದರೆ, ಮಗನಿಗೆ ಟೀ ಶರ್ಟ್ಸ್ ಅವನಿಗೇನು ಬೇಕೋ ಅದು ತೊಗೊಂಡು ಇದು ಶಾಪಸ್ ಸ್ಟಾಪ್ಗೆ ಹೋಗಿ ಒಳಗಡೆ ಎಲ್ಲ ವಿಂಡೋ ಶಾಪ್ ಮಾಡೋಣ ಅಂದ್ಕೊಂಡೆ ಅಲ್ಲಿ. ಬಟ್ ಹೋದ್ಮೇಲೆ ನೋಡಿ ಕೆಲವೊಂದು ನೇಲ್ ಪೇಂಟ್ಸ್ ತುಂಬ ಇಷ್ಟ ಆಯಿತು, ಒಂದು ಎರಡು ಎತ್ಕೊಂಡಿದ್ದು, ಅಷ್ಟು ಬಿಟ್ಟರೆ ಏನೂ ತೊಗೊಳ್ಳಿಲ್ಲ. ಮಾಲ್ ತನಕ ಹೋಗಿ ನನಗೆ ತುಂಬ ಇಷ್ಟ, ಇಲ್ಲ ಅಂತ ಹೇಳ ತುಂಬ ಇಷ್ಟ, ಎಲ್ಲ ಓಡಾಡಬೇಕು. ಮೊದಲೆಲ್ಲ ಸಿಲ್ವರ್ದು ಶಾಪ್ಸ್ ಹೊರಗಿರ್ತಿತ್ತು, ಅದಕ್ಕೋಸ್ಕರ ಮಾಲ್ 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 ಅಂದ್ಕೊಂಡು ಕಂಡುಹಿಡ್ಬಿಡ್ತಾಯಿದ್ರು, ಅಮ್ಮ ಓಯ್ ನೀನೆಲ್ಲ ಹೋಗಿ ಅಲ್ಲಿ ದುಡ್ಡು ಹಾಕೋಕ್ಕೋಸ್ಕರ ಹೋಗ್ತೀಯ ನಿನ್ನ ಮಾಲ್ಗೆ ಅಂತ. ಸೊ ಆ ಥರ ಈ ಸಲನೂ ಹೋಗಿ ನಾವು ಅಲ್ಲಿ ಮೇಲೆ ಹೋದ್ಮೇಲೆ ಎಲ್ಲರೂ ಡೋನಟ್ಸ್ ತಿಂದ್ವಿ, ಹಾಗೆ ಐಸ್ ಕ್ರೀಮ್ಸ್ ತಿಂದು ಬಂದ್ವಿ. ಮಧ್ಯಾಹ್ನ 3 ಗಂಟೆ ಆಯಿತು ಮನೆಗೆ ಬರೋಷ್ಟರಲ್ಲಿ. 3 ಗಂಟೆಗೆ ಬಂದು ಸುಧಾ ಲಸೀಮ ಇಟ್ಟಿದ್ಲು, ಕುಡಿದು ರೆಸ್ಟ್ ಮಾಡಿದ್ವಿ. ರೆಸ್ಟ್ ಮಾಡಿ ಬೇಗ ಬೇಗ ಮತ್ತೆ 5 ಗಂಟೆಗೆ ಎದ್ದು ರೆಡಿ ಆಗಿದ್ದೆ, ಯಾಕಂದರೆ 1 ಅವರ್ ಬೇಕಿತ್ತು ನಮಗೆ ಇರೋ ಜಾಗದಿಂದ ಹಾಲ್ಗೆ ಮ್ಯಾರೇಜ್ ಹಾಲ್ಗೆ ಹೋಗೋಕ್ಕೆ. ಸೊ 5 ಗಂಟೆಗೆ ರೆಡಿಯಾಗಿ ನಾವು 6:30ಗೆಲ್ಲ ಮನೆ ಬಿಟ್ಬಿಟ್ವಿ. ಇನ್ನು ಕರೆಕ್ಟ್ ಟೈಮ್ಗೆ ನಾವು ಹೋಗಿದ್ದು, ಎಲ್ಲ ರೆಡಿಯಾಗಿ ಸ್ಟಾರ್ಟ್ ಆಗ್ತಾ ಇತ್ತು ಈವೆಂಟ್ಸು, ನಾವು ಹೋದ್ವಿ. ಇದೊಂದು ಲೆದರ್ ಶಾಪು ತುಂಬ ಅಟ್ರ್ಯಾಕ್ಟ್ ಮಾಡ್ತು ನನ್ನ. ಸೊ ನನಗೆ ಇಷ್ಟ ಲೆದರ್ ತಗೋ, ಆದರೆ ಮನಸ್ಸಲ್ಲಿ ಎಲ್ಲೋ ಚುಚ್ಚತ್ತೆ. ಸೊ ಇದು ಅವ್ರನ್ನ ಕೇಳೋದು ಪ್ಯೂರ್ ಲೆದರಾ ಅಂತ. ಪ್ಯೂರ್ ಲೆದರ್ ಅಂತ ಅಂದ ತಕ್ಷಣ ಇಟ್ಟಿದ್ದ ಕೈ ವಾಪಸ್ ತೊಗೊಂಬಿಡೋದು, ಅದು ಏನೋ ಪ್ಯೂರ್ ಲೆದರ್ ಅಂದ ತಕ್ಷಣ ನನ್ನ ಕಣ್ಮುಂದೆ ಏನೆಲ್ಲ ಬಂದುಬಿಡುತ್ತೆ. ಶೇ ಯಾವ ಪ್ರಾಣಿ, ಏನಾಗಿದೆ ಇದು, ಥೋ ಅಂತ ಮತ್ತೆ ಹಂಗೆ ಕೈ ತೆಗೆದ್ಬಿಡು. ನೋಡೋಕ್ಕೆ ಚೆನ್ನಾಗಿರುತ್ತೆ, ಸೀರಿಯಸ್ಲಿ ಇವತ್ತಿನವರೆಗೂ ಪ್ಯೂರ್ ಲೆದರ್ ತೊಗೊಳಕ್ಕೂ ಕೂಡ ನನ್ನ ಅದು ನೋಡೋಕ್ಕೆ ಚಂದ ಎಷ್ಟೇ ಇದ್ರೂ ತೊಗೊಳಕ್ಕಾಗಿಲ್ಲ, ಇಷ್ಟ ಆಗಲ್ಲ. ಓಕೆ, ಇಲ್ಲಿ ನಾನು ತೋರಿಸ್ತಾ ಇರೋದೆಲ್ಲ ಶಾಪ್ಸ್ ಏನು ಗೊತ್ತಾ, ಒಳಗಡೆ ಹೋಗಿ ಬಂದಿರೋದು ಕೆಲವೊಂದು ನಿಮ್ಮ ಮಾಹಿತಿಗಾಗಿ. ತುಂಬ ಕಾಸ್ಟ್ಲಿ ಅಂದರೆ ತುಂಬ ಕಾಸ್ಟ್ಲಿ ಅಲ್ವಾ ಮಾಲ್ಸ್? ಯಾಕೆ ಕಾಸ್ಟ್ಲಿ ಅಪ್ಪ, ಅಲ್ಲಿ ಮಾಲ್ಗೆ ಹೋಗೋದು ಬೇಡ ಅಂತ ನೀವು ಅಂದ್ಕೊಂಡ್ರೆ, ನಿಮಗೆ ಈ ಒಂದು ವಾತಾವರಣ ನಿಮ್ಗೆ ಆಚೆ ಕಡೆ ಸಿಕ್ಕಲ್ಲ. ಬಿಸಿಲೆಲ್ಲ ಅಡ್ಡಾಡಬೇಕು, ಎ ಸಿ ಮೀನ್ಸ್ ಏರ್ ಕಂಡೀಷನ್ಡ್ ಇರಲ್ಲ, ವಾಶ್ರೂಮ್ಸ್ ಇರಲ್ಲ, ಅದೆಲ್ಲದನ್ನು ನೋಡಿಕೊಂಡ್ರೆ ಅವರ ಮೇಂಟೆನೆನ್ಸ್ಗೆ ನಾವು ದುಡ್ಡು ಕೊಡಬೇಕು, ಲೈಟಿಂಗ್ಸ್ ಆಗಲಿ ಪ್ರತಿಯೊಂದು. ಏನು ಶಾಪಿಂಗೇ ಇಲ್ಲ ಅಂದರೆ ಯಾಕೆ ಹೋಗಿದ್ರಿ ಅಂತ ನಿಮಗೆ ಅನಿಸಿದ್ರೆ ನಾನು ಹೇಳ್ತೀನಿ, ಹೋಮ್ ಸೆಂಟರ್ ಇರುತ್ತಲ್ವಾ, ನನ್ನ ಫೇವ್ರೆಟ್ ಒಂದು
ನಿಜ ಹೇಳ್ತೀನಿ, ಅದು ಶಾಪೇ ನಂಗೆ ತುಂಬ ಇಷ್ಟ. ಒಳಗಡೆ ಹೋಗಕ್ಕೆ ಐಕಿಯಾ ಇದೆ ಇವಾಗ ಬ್ಯಾಂಗ್ಳೂರಲ್ಲಿ, ಹೋಗೋಕ್ಕಾಗಲಿಲ್ಲ ಈ ಸಲ, ನೆಕ್ಸ್ಟ್ ಟೈಮ್ ಅಂತೂ ಡೆಫಿನೆಟ್ಲಿ ಹೋಗ್ತೀನಿ. ಐಕಿಯಾ ಶಾಪ್ಗೋಸ್ಕರ ತುಂಬ ವರ್ಷಗಟ್ಟಲೆ ನಾನು ವೆಯ್ಟ್ ಮಾಡಿದ್ದೀನಿ. ಹೈದರಾಬಾದ್ ಇದೆ, ಚೆನ್ನೈ ಇದೆ, ಬಟ್ ನಮ್ಮ ಬೆಂಗಳೂರಲ್ಲಿ ಯಾಕಿಲ್ಲ ಯಾಕಿಲ್ಲ ಅದೊಂದು ಕ್ವಶನ್ ಯಾವಾಗಲೂ ಇತ್ತು. ಬಟ್ ಈಗ ಅಟ್ ಲಾಸ್ಟ್ ಐಕಿಯಾನ ಬೆಂಗಳೂರಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಹೋಮ್ ಸೆಂಟ್ರಿಗೆ ಹೋಗಿ ಬಂದೆ. ಹಾಗೆ ವೆಗಾ ಸಿಟಿ ಮಾಲಲ್ಲಿ ಚುಂಬಕ್ಕ, ಚುಂಬಕ್ ಮರ್ತೋಯ್ತು ಶಾಪ್, ಎಕ್ಸಲೆಂಟ್ ಶಾಪ್. ಆಹಾ, ನನಗೆ ಈಗೊಂದು ಕಾನ್ಸೆಪ್ಟ್ ಮೀನ್ಸ್ ತಲೆಯಲ್ಲಿ ಎಲ್ಲ ಬಂತು, ಎಲ್ಲೆಲ್ಲಿ ಏನೇನು ಶಾಪಿಂಗ್ ಮಾಡಬೇಕಂತ. ನಾನು ಏನಕ್ಕೆ ಹೋಮ್ ಸೆಂಟ್ರಿಗೆ ಹೋದ್ರೂ ವಸ್ತುಗಳು ಕೈ ಹಾಕ್ತಾ ಇಲ್ಲ ಅಂತಂದರೆ, ನನಗೊಂದು ತಲೆಯಲ್ಲಿ ಇದೆ ಪ್ಲ್ಯಾನ್ ಇದೆ, ನಾವು ಮನೆ ಸ್ಟಾರ್ಟ್ ಮಾಡಬೇಕು. ಆ ಮನೆ ಸ್ಟಾರ್ಟ್ ಮಾಡುವಾಗ ಈ ಕಾರ್ನರಿಗೆ ಇದೇ ಬೇಕು, ಈ ಜಾಗಕ್ಕೆ ಇದೇ ಬೇಕು, ಕಿಚನಲ್ಲಿ ಇದೇ ಐಟಮ್ ಬೇಕು, ಆಗ ನಾನು ಪ್ಲ್ಯಾನ್ ಮಾಡಿ ತೊಗೊಂಡ್ರೆ ಅದಕ್ಕೆ ಅರ್ಥ ಇರುತ್ತೆ. ಈಗಿರೋ ಕಿಚನ್ನಿಗೆ ಅಥವಾ ಈಗಿರೋ ಮನೆಗೆ ನಾನು ವಸ್ತುಗಳನ್ನು ತೊಗೊಂಡ್ರೆ ಮತ್ತದು 100% ವೇಸ್ಟ್. ಈ ಒಂದು ಯೋಚನೆ ಮಾಡಿ ಇರೋದೇ ಮ್ಯಾಕ್ಸಿಮಮ್ ಆಗಿಬಿಟ್ಟಿದೆ ಮನೇಲಿ, ಡೆಕೋರ್ ಪೀಸಸ್ ಆಗಲಿ ಕಿಚನ್ದಾಗಲಿ. ಸೊ ಹಾಗಾಗಿ ನಾನು ಹೋಗೋದು ನೋಡೋದು ಖುಷಿ ಪಡೋದು, ಇದು ಇಲ್ಲಿಗೆ ತೊಗೊಳ್ಳೋಣ ಇದು ಅಲ್ಲಿಗೆ ತೊಗೊಳ್ಳೋಣ ಅಂತ ಪ್ಲ್ಯಾನ್ ಮಾಡೋದು ಹೊರಗಡೆ ಬರೋದು ಇದೇ ಆಗೋಗಿದೆ. ಸೊ ನಿಮ್ಗೆ ಅನಿಸುತ್ತೆ ಮಾಲಿಗೆ ಯಾಕೆ ಹೋಗ್ತೀರ ಅಂದರೆ, ನನಗೆ ಯಾವುದೇ ಪ್ಲೇಸಸ್ಗೆ ಹೋಗಲಿ ಅಲ್ಲಿ ಒಂದು ಏನಾದರೂ ಒಂದು ತಲೆಯಲ್ಲಿ ಇಟ್ಕೊಂಡು ಹೋಗಿರ್ತೀನಿ, ನಾನು ನೋಡ್ಕೋಬೇಕು ನೆಕ್ಸ್ಟ್ ಟೈಮ್ ಇದು ಬೇಕು ಅಂತ. ಇದೇ ಪ್ಯೂರ್ ಲೆದರ್ ಒಂದು ಶಾಪ್, ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ, ಚೆನ್ನಾಗಿದೆ, ಕಲೆಕ್ಷನ್ಸ್ ಚೆನ್ನಾಗಿದೆ. ಫುಲ್ಲು ಒಂದು ರೌಂಡ್ ನೋಡಿ, ಒಂದು ಬ್ಯಾಗ್ ತುಂಬ ಚೆನ್ನಾಗಿತ್ತು, ಅದನ್ನು ಮುಟ್ಟಿ ನೋಡಿ ಅವ್ರಿಗೆ ಕೇಳಿದ್ದು ನಾನು, ಇದೆಲ್ಲ ಪ್ಯೂರ್ ಲೆದರ ಅಂತ. ಒಂದೊಂದು 3,000, 4,000, 5,000 ಇತ್ತು, ಇರುತ್ತೆ 100% ಪ್ಯೂರ್ ಲೆದರ್ ಅಂದ ತಕ್ಷಣವೇ ಕಾಸ್ಟ್ಲಿ ಇದ್ದೇ ಇರುತ್ತೆ. ಹಾಗಂದರೆ ಸುಮ್ಮನೆ ನೋಡಿ ವಾಪಸ್ ಬಂದೆ ಹೊರಗಡೆ. ಈವನ್ ನನ್ನ ತಮ್ಮ ಎಲ್ಲ ಕಳಿಸ್ತಾರಲ್ವ, ನಾನು ಅವಾಗೆಲ್ಲ ಹೇಳೋದಷ್ಟೆ ಪ್ಯೂರ್ ಲೆದರ್ ಕಳಿಸ್ಬೇಡ, ನನಗೆ ಇಷ್ಟ ಆಗಲ್ಲ ಬೇಡ ಅಂತ. ಸೊ ಈವನ್ ನನ್ನ ಫ್ರೆಂಡ್ಸು ಬೇರೆ ಸ್ಟೇಟ್ಸಿಂದ ತರ್ತಾ ಇರ್ತಾರೆ, ಅದು ಯಾರೇ ನನಗೆ ಗಿಫ್ಟ್ ಕಳಿಸಿದ್ರು ನಾನು ಹೇಳೋದಷ್ಟೇ ಪ್ಯೂರ್ ಲೆದರ್ ಮಾತ್ರ ತರಬೇಡಿ ನನಗೆ ಬೇಡ ಅಂತ. ಏನೋ ಮನ್ಸಿಗೆ ಅದು ನನ್ನ ಒಂದು ಅಭಿಪ್ರಾಯ ಅಷ್ಟೆ. ಓಕೆ, ನೀವು ಏನಾದರೂ ಹತ್ತಿರದಲ್ಲಿದೆ ಒರಾಯನ್ ಮಾಲ್ಗೆ ಹೋಮ್ ಸೆಂಟ್ರಿಗೆ ಹೋಗಿ ಬನ್ನಿ. ನಾನು ಹೇಳೋದಷ್ಟೇ ಹೆಣ್ಮಕ್ಳಿಗೆ, ಕಾಸ್ಟ್ಲಿ ಐಟಮ್ಸ್ ಅಂತಲ್ಲ, ಅಫ್ಕೋರ್ಸ್ ನಿಮಗೆ ಚೀಪಾಗೂ ತೊಗೊಂಡು ನೀಟಾಗಿ ಇಟ್ಕೋಬೋದು, ತೊಗೊಳ್ಳುವಾಗ ಆದಷ್ಟು ಪ್ಲಾಸ್ಟಿಕ್ ಮಿನಿಮೈಸ್ ಮಾಡಿ. ಈಗ ನಾನು ನ್ಯಾಷನಲ್ ಮಾರ್ಕೆಟಲ್ಲಿ ಶಾಪಿಂಗ್ ಮಾಡಿದ್ದೀನಿ, ಅವೆಲ್ಲ ವಸ್ತುಗಳನ್ನು ನೋಡಿದ್ರೆ ನೀವು ಬೈತೀರಾ ಅಂತ ಅನ್ಕೋತೀನಿ, ಬಟ್ ಎಲ್ಲ ಯೂಸ್ಫುಲ್. ಸಿಲಿಕಾನ್ ಇದೆ, ಅದರಲ್ಲಿ ಪ್ಲಾಸ್ಟಿಕ್ ಇದೆ, ಬಟ್ ಮನೆಗೆ ಯೂಸ್ ಆಗೋದು ಕಿಚನ್ಗಲ್ಲ. ಆದರೆ ಒಂದು ನೆನ್ಪಿಟ್ಕೊಳ್ಳಿ, ಪ್ಲಾಸ್ಟಿಕ್ ವಸ್ತುಗಳನ್ನ ಬಿಸಿ ಪದಾರ್ಥ ಹಾಕೋಕ್ಕೆ ಪ್ಲಾಸ್ಟಿಕ್ನ ಬಳಸಬೇಡಿ, ಆರೋಗ್ಯಕ್ಕಂತೂ ಹಾನಿಕರ. ಹಾಗೆ ನಾವು ಎಷ್ಟು ಮನೆಯಲ್ಲಿ ಜಾಸ್ತಿ ಪ್ಲಾಸ್ಟಿಕ್ ಬಳಸ್ತಾ ಹೋಗ್ತೀವಲ್ಲ, ಅಷ್ಟು ಪ್ಲಾಸ್ಟಿಕ್ ನಮ್ಮ ಪರಿಸರಕ್ಕೆ ಸೇರ್ಕೊಳ್ಳುತ್ತೆ. ನೋಡಿ, ಹೋಮ್ ಸೆಂಟ್ರದು ಪರಿಸರಕ್ಕೆ ಸೇರಿಕೊಂಡು ನಮಗೇನೆ ಅದು ಉಲ್ಟಾ ಹೊಡೆಯುತ್ತೆ. ಆಮೇಲೆ ಹೋಮ್ ಸೆಂಟ್ರನ್ನ ಒಂದು ರೌಂಡ್ ನಿಮಗೆ ತೋರಿಸ್ಲೇಬೇಕು, ನಾನು ತೋರಿಸೇ ತೋರಿಸ್ತೀನಿ. ಒಂದೊಂದು, ಸಾರಿ ಇದು ಹೋಮ್ ಸೆಂಟ್ರ್ ಅಲ್ಲ, ಆಪೋಸಿಟ್ ಶಾಪು. ಓಕೆ, ಪ್ಲಾಸ್ಟಿಕ್ ಬಗ್ಗೆ ಮಾತಾಡ್ತಾ ಇದ್ದೆ, ಸೊ ಸಾರಿ, ಎಲ್ಲಿಂದಲ್ಲಿ ಡೈವರ್ಟ್ ಆಗಿಬಿಡ್ತೀನಿ. ಸೊ ಅದಕ್ಕೆ ಹಾಗಾಗಿ ಏನಾದರೂ ತೊಗೊಳ್ಳುವಾಗ ಫಸ್ಟ್ ಯೋಚನೆ ಮಾಡಿ, ಇದರ ಅವಶ್ಯಕತೆ ಇದೆಯಾ, ನೀವೇನಾದರೂ ತೊಗೊಳ್ಳ್ರಿ ಮಾರ್ಕೆಟಲ್ಲಿ ಪ್ಲಾಸ್ಟಿಕ್ ಕವರಲ್ಲಿ ಹಾಕ್ಕೊಡ್ತಾರೆ. ಬೆಟರ್ ನಾವು ಒಂದು ಬ್ಯಾಗ್ ಕ್ಯಾರಿ ಮಾಡೋದು. ಈಗ ದೊಡ್ಡ ಬ್ಯಾಗ್ ಕ್ಯಾರಿ ಮಾಡಿರ್ತೀವಿ, ಒಂದು 10 ರೂಪಾಯಿದು ನೇರ್ಲ್ಯಾಂಡ್ ತೊಗೊಂಡ್ವಿ ಅಂತ ತಿಳ್ಕೊಳ್ಳಿ, ಅದನ್ನು ಕವರ್ಗೆ ಹಾಕೇ ಕೊಡೋದು. ಇನ್ನೋವೇಟಬಲ್, ನಾವು ಏನೂ ಎಷ್ಟು ಪ್ರಯತ್ನ ಪಟ್ಟರು ಒಂದು 50% ನಾವು ಪರ್ಸ್ನಲಿ ಅವಾಯ್ಡ್ ಮಾಡ್ಬೋದು, ಆದರೆ ಪಬ್ಲಿಕ್ನ ಅವೇರ್ನೆಸ್ ಕ್ರಿಯೇಟ್ ಮಾಡೋಕ್ಕಾಗಲಿ, ಪಬ್ಲಿಕ್ನ ಅವಾಯ್ಡ್ ಮಾಡೋಕ್ಕಾಗಲ್ಲ. ಈಗ ತುಂಬ ಬಡವರು, ಹಣ್ಣು ಮಾರೋರು, ಅವರು ಎಲ್ಲಿ ಆರ್ಗ್ಯಾನಿಕ್ ಬ್ಯಾಗ್ಸ್ ಅಂತ ಯೋಚನೆ ಮಾಡಿ ತೊಗೊಂಡು ಬರ್ತಾರಲ್ವಾ, ಅವ್ರಿಗೆ ಅದು ಕಾಸ್ಟ್ಲಿ ಅನಿಸುತ್ತೆ. ಸೊ ಏನಾಗಬೇಕು ಅಂದರೆ, ಎಲ್ಲದೂ ಒಂದು ನಮ್ಮ ಕೈಗೆ ಎಟ್ಕೋ ಒಂದು ದರದಲ್ಲಿದ್ದರೆ, ಅಂದರೆ ಈಗ ಆರ್ಗ್ಯಾನಿಕ್ ಬ್ಯಾಗ್ಸ್ ತುಂಬ ಕಾಸ್ಟ್ಲಿ ಇದೆ, ಅದೇ ಅದು ಕೂಡ ತುಂಬ ಚೀಪಾಗಿ ಸಿಗೋಕ್ಕೆ ಸ್ಟಾರ್ಟ್ ಆಗಿಬಿಟ್ರೆ ಎಲ್ಲರೂ ಕೂಡ ಅದನ್ನು ಬಳಸ್ತಾರೆ. ಪ್ಲಾಸ್ಟಿಕ್ ಬ್ಯಾನ್ ಆಗಿದೆ ನಿಜ, ಎಲ್ಲಿ ಬ್ಯಾನ್ ಆಗಿದೆ ನನಗೆ ಅದು ಅರ್ಥ ಆಗ್ತಾಯಿಲ್ಲ. ಮಾಲ್ಗಳಲ್ಲಿ ಅಥವಾ ದೊಡ್ಡ ದೊಡ್ಡ ಅಂಗಡಿಗಳಲ್ಲಿ ಪೇಪರ್ ಬ್ಯಾಗ್ಸ್ ಕೊಡ್ತಾರೆ, ಗುಡ್, ಅದನ್ನು ಆಕ್ಸೆಪ್ಟ್ ಮಾಡ್ತೀನಿ. ಬಟ್ ಚಿಕ್ಕ ಚಿಕ್ಕ ಜಾಗಗಳಲ್ಲಿ, ಚಿಕ್ಕ ಚಿಕ್ಕ ಒಂದು ಅಂಗಡಿಗಳಲ್ಲಿ ಇನ್ನೂ ಏನೂ ಬದಲಾಗಿಲ್ಲ. ಸೊ ಬದಲಾಗಬೇಕು ಅಂತಂದರೆ ನಾವು ಆ ದರಗಳನ್ನೆಲ್ಲ ಇಳಿಸಿದ್ರೆ ಅವ್ರು ಆಟೋಮೆಟಿಕ್ಲಿ ಬದಲಾಗುತ್ತೆ. ಇದು ಹೋಮ್ ಸೆಂಟರಲ್ಲಿ ಪೀಲರ್ ಆಗಲಿ, ಟೀ ಡಿಫ್ಯೂಸರ್ ಆಗಲಿ, ಪ್ರತಿಯೊಂದು ಹೋಮ್ ಸೆಂಟ್ರಲ್ಲಿ ಎಷ್ಟು ಕಲೆಕ್ಷನ್ ಇದೆ ನನ್ನ ಹತ್ರ ನೋಡುವಾಗ, ಇದಿದೆ ಬಿಡು, ಇದಿದೆ ಬಿಡು, ಇದಿದೆ ಬಿಡು ಅಂತ. ಸೊ ಅದರಲ್ಲಿ ಮತ್ತೆ ಅಡ್ವಾನ್ಸ್ಡ್ ಆಗಿ ಬಂದಿರುತ್ತೆ, ಪ್ರತಿ ಸಲ ಹೋದಾಗೂ ನನಗೆ ನೋಡೋಕ್ಕೆ ಹೊಸ ಹೊಸ ಐಟಮ್ ಸಿಗುತ್ತೆ. ಅದಕ್ಕೆ ಹೇಳಿದು, ಈ ಮನೆಗೆ ಸಾಕು, ನೆಕ್ಸ್ಟ್ ನಾವು ಮನೆ ಕಟ್ಸುವಾಗ ಏನು ಬೇಕೋ ಅದು ಪ್ಲ್ಯಾನ್ ಮಾಡಿ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ನೀವು ಹೋಗದೇ ಇರೋರು, ನೋಡಿಲ್ಲದೆ ಇರೋರು ಹೋಮ್ ಸೆಂಟ್ರನ್ನ ಒಮ್ಮೆ ನೋಡಿ. ಹಾಗೆ ದಯವಿಟ್ಟು, ಡಿಸ್ಕೌಂಟ್ಸಲ್ಲಿ ಸಿಗುತ್ತೆ, ಚೀಪಾಗಿ ಸಿಗುತ್ತೆ, ಈ ಮಾರ್ಟಲ್ಲಿ ಸಿಗುತ್ತೆ, ಆ ಮಾಲಲ್ಲಿ ಸಿಗುತ್ತೆ ಅಂದ್ಕೊಂಡು ದಯವಿಟ್ಟು ಚೀಪ್ ಅಂತೇಳಿ ಚೀಪಾಗಿರೋ ವಸ್ತುಗಳನ್ನು ಕೊಂಡುಕೊಡ್ಬೇಡಿ.
ನೀವು ಈ ತಿಂಗಳು ನೀವು ಬೆಡ್ ಸ್ಪ್ರೆಡ್ಸ್ ತೊಗೋಬೇಕು ಅಂತಿದ್ರೆ ಅದನ್ನು 2 3 ತಿಂಗಳು ಕೂಡಿಟ್ಟು ಬೇಕಾದರೆ ಆ ನಂತರ ನೀವು ಒಳ್ಳೆಯ ಕ್ವಾಲಿಟಿದೇ ತೊಗೊಂಡ್ರೆ ಆರೋಗ್ಯಕ್ಕೂ ಒಳ್ಳೆಯದು, ತುಂಬ ದಿನ ಬಾಳಿಕೆನೂ ಬರುತ್ತೆ. ಏನೋ ಕಡಿಮೆಗೆ ಸಿಕ್ಬಿಡ್ತು ಅಂತ ಹೋಗಿ ತೊಗೋಬೇಡಿ. ಬಟ್ಟೆ ಮೈ ಮೇಲೆ ಹಾಕೋ, ಸ್ಪೆಷಲಿ ನೀವು ಈ ಥರ ಹೇಳ್ತೀನಿ ಅಂತ ಬೇಜಾರಾಗಬೇಡಿ, ನೀವು ಹಾಕೋ ಅಂಡರ್ ಗಾರ್ಮೆಂಟ್ಸ್ ಇರ್ಬೋದು, ಆದರೆ ತುಂಬ ಪ್ರಾಮುಖ್ಯತೆ ಕೊಡಬೇಕಾಗಿರೋದು ಅದಕ್ಕೇ. ಕ್ವಾಲಿಟಿ ಕೊಡಿ, ಕ್ವಾಲಿಟಿಗೆ ಕೊಟ್ಟು ಅದು ಎಷ್ಟು ಕಾಸ್ಟ್ಲಿ ಇರಲಿ ಬಟ್ಟೆ ಒಳ್ಳೇದಿರಬೇಕು, ಅದನ್ನು ನೋಡಿಬಿಟ್ಟು ನೀವು ತಗೊಳ್ಳಿ. ನಾವು ಚೆನ್ನಾಗಿದ್ದರೆ ಅಲ್ವಾ ಎಲ್ಲದನ್ನು ಅನುಭವಿಸೋಕ್ಕೆ ಸಾಧ್ಯ. ಮನೇಲಿ ನೋಡಿ ಎಲ್ಲ ವೆರೈಟಿ ಉರುಳಿ ಇದೆ, ಮತ್ತು ಅದನ್ನು ಸೆರಾಮಿಕ್ ಉರುಳಿ ಹಿಡ್ಕೊಂಡು ನೋಡಿದೆ, ತೊಗೊಂಡೋಗೋ ಕಷ್ಟ ಬಿಡಪ್ಪ ಕಾರಿಲ್ಲ ಅಂತ ಅಂದ್ಕೊಂಡು ಬಿಟ್ಟು ಬಂದೆ. ಅದೇ ಹೇಳ್ತಾ ಇದ್ದೆ. ಸೊ ಮೈ ಮೇಲೆ ಹಾಕೋ ಬಟ್ಟೆಗೆ ತುಂಬ ಪ್ರಾಮುಖ್ಯತೆ ಕೊಡಿ. ಚೀಪಾಗಿ ಸಿಕ್ತು ಅಂತ ದಯವಿಟ್ಟು ನೀವು ಆನ್ಲೈನ್ ಶಾಪಿಂಗ್ ಮಾಡೋದಾಗಲಿ ಅದೆಲ್ಲ ಮಾಡೋಕ್ಕೆ ಹೋಗಬೇಡಿ. ಒಂದು ಬ್ರ್ಯಾಂಡ್ ನಿಮ್ಮ ತಲೆಯಲ್ಲಿರುತ್ತೆ, ಅದು ಸ್ಪೆಷಲಿ ಕಾಟನ್ ಅಂತ ನಿಮಗೆ ಗೊತ್ತಿರುತ್ತಲ್ವ, ಕಾಟನ್ ಅಂತ ಗೊತ್ತಾದಮೇಲೆ ಆ ಬಟ್ಟೆಗಳನ್ನು ನೀವು ತೊಗೊಳ್ಳಿ. ಅದೇ ನಾನು ಹೇಳಿದಾಗೆ ಮೊದಲು ಅಂಡರ್ ಗಾರ್ಮೆಂಟ್ಸಿಗೆ ಪ್ರಿಫ್ರೆನ್ಸ್ ಕೊಡಿ, ಅದನ್ನು ಒಳ್ಳೆ ಕ್ವಾಲಿಟಿದೇನೋ ನೀವು ತೊಗೋಬೇಕಾಗುತ್ತೆ. ಹೆಣ್ಮಕ್ಳಿಗೆ ಇದೊಂದು ಟಿಪ್ಪು, ಓಕೆ. ಗಂಡು ಮಕ್ಳು ಯಾರಾದರೂ ನೋಡ್ತಾ ಇದ್ದರೆ ಈ ಟಿಪ್ನ ನಿಮ್ಮ ವೈಫ್ ಅಥವಾ ನಿಮಗೂ ಅಳವಡಿಸ್ಕೋಬೋದು, ನಿಮ್ಮ ಫ್ಯಾಮಿಲಿ ನಿಮ್ಮ ಹೆಣ್ಮಕ್ಳು ಮನೇಲಿರ್ತಾರಲ್ವ ಅವರಿಗೆಲ್ಲ ನಿಮ್ಮ ಹೆಂಡತಿಗೆ ಹೇಳಿ ತಿಳುವಳಿಕೆ ಬರೋ ಥರ ನೀವು ಮಾತಾಡ್ಬೋದು. ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೀವು ಲೈಕ್ ಮಾಡಿದ್ರೆ ಈ ಬೇರೆಯವ್ರಿಗೂ ಕೂಡ ಇದು ರೆಕಮೆಂಡೇಷನ್ಸ್ ಹೋಗುತ್ತೆ. ಹಾಗೆ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆಯನ್ನು ತಿಳಿಸಿ. ತಂದೆ ಅಂದರೂ ಸ್ವಲ್ಪ ನೀವು ಕೂಡ ಅವೇರ್ನೆಸ್